Good morning, children. Yen coffee kodla anta kopana? Yen guru? Dina ashton galate maadta iddi huduguru ivat ishton silent agidaralla? Ade nanagu artha aagtilla. ಇವತ್ತು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದೀರಿ. ನಮ್ಮ ಮಮ್ಮಿ ಡ್ಯಾಡಿ ಇವತ್ ಬರ್ತಾ ಇದ್ದಾರೆ. ಏನಿದು ಬಾಗಲ್ ತೆಗೆದ ತಕ್ಷಣ ಓಡ್ ಹೋಗ್ತೀರಾ ಅನ್ಕೊಂಡೆ, ಇನ್ನೂ ಇಲ್ಲೇ ಇದ್ದೀರಾ? ನಡಿ ಗುರು, ಡೆಲ್ಲಿ ಕಾಯ್ತಾ ಇರ್ತಾನೆ, ಹೋಗೋಣ. ಅಂಕಲ್, ನೀವು ನಮ್ಮನ್ನೆಲ್ಲ ಬಿಟ್ಟೋಗ್ತಾ ಇದ್ದೀರಾ? ನೀವೆಲ್ಲ ಚೆನ್ನಾಗಿ ಓದಿ ಮುಂದಕ್ಕೆ ಬರಬೇಕು, ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಆಯ್ತಾ? ಬರ್ತೀನಿ, ಒಂದ್ ನಿಮಿಷ. ತಗೊಳ್ಳಿ ಇದನ್ನ. ಈ ಪುಸ್ತಕ ನೋಡಿದಾಗ್ಲೆಲ್ಲ ಒಂದು ಜ್ಞಾಪಕಕ್ಕೆ ಬರ್ಬೇಕು. ಏನ್ ಗೊತ್ತಾ, ನಿಮ್ ಹಾಗೆ ಕಳ್ತನ ಮಾಡ್ತಿದ್ ವಾಲ್ಮೀಕಿನೇ ರಾಮಾಯಣ ಬರ್ತಿದ್ದು. ಯಾರಿಗೆ ಗೊತ್ತು, ನಾಳೆ ನೀವು ವಾಲ್ಮೀಕಿ ತರಾನೆ ಆಗ್ಬಹುದು. ಮನುಷ್ಯನ ಜೀವನದಲ್ಲಿ ಬದಲಾವಣೆ ಅನ್ನೋದು ಯಾವಾಗ ಯಾರ ಮೂಲಕ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಬದಲಾದ್ರೆ ಸಂತೋಷ ಪಡೋರಲ್ಲಿ ಮೊದಲನೇ ವ್ಯಕ್ತಿ ನಾನೇ. ನಿಮ್ ದೇಹದ ಭಾಗನೇ ದಾನ ಮಾಡಿರೋ ನಿಮ್ಗೆ, ನಿಮ್ದಲ್ದೇ ಇರೋ ವಸ್ತುನ ಕದಿಯೋ ಅಂತ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಈ ಕೆಲ್ಸದಿಂದ ನಿಮ್ಗೆ ಸಂತೋಷ ಆದ್ರೆ ದುಃಖ ಪಡೋದು ಹತ್ತಾರು ಜನ. ಒಬ್ಬನ ಸುಖಕ್ಕೋಸ್ಕರ ಹತ್ತಾರು ಜನ ಕಷ್ಟಪಡೋದಕ್ಕಿಂತ ಹತ್ತಾರು ಜನದ ಸುಖಕ್ಕೋಸ್ಕರ ಒಬ್ಬ ಕಷ್ಟಪಡೋದು, ಅವ್ರ ಸಂತೋಷನ ನಮ್ ಸಂತೋಷ ಅಂತ ತಿಳ್ಕೊಳ್ಳೋದು ಮನುಷ್ಯನ ದೊಡ್ಡ ಗುಣ ಅಲ್ವಾ? ಹಾಗೇನೆ ನಿಮ್ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಒಂದು ಪುಸ್ತಕದಲ್ಲಿ ಬರೆಯೋ ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಸಿಕ್ಕಾಗ ಅದನ್ನ ಓದಿ, ಆಗ ನಿಮಗ್ ನೀವ್ ಮಾಡಿರೋ ತಪ್ಪು ತಿಳಿಯತ್ತೆ, ಮಾಡಬೇಕಾಗಿರೋ ಒಳ್ಳೆ ಕೆಲಸದ ಕಡೆನ ಗಮನ ಹರಿಯತ್ತೆ. ತಗೊಳ್ಳಿ, ಆಯ್ತು.